ಸೊ ನಿನ್ನೆ ರಾಜ್ಯದ ನಿಗಮ ಮಂಡಳಿಗಳಿಗೆ ಕಾಂಗ್ರೆಸ್ ಶಾಸಕರನ್ನ ನೇಮಕ ಮಾಡಲಾಗಿತ್ತು. ಅದರಲ್ಲಿ ಒಂದು ಮುಖ್ಯವಾಗಿ ಏನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ BDA ಇದೆ, BDAಗೆ ಎನ್ ಹ್ಯಾರಿಸ್ ಅಂತ ಹೇಳಿ ಏನು ಶಾಂತಿನಗರದ ಶಾಸಕರಿದ್ದಾರೆ, ಆ ಶಾಸಕರನ್ನ ಅಪಾಯಿಂಟ್ ಮಾಡಿತ್ತು. ಒಂದು, ನಾನು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬಾನೇ ಓಡಾಡ್ತಾ ಇರ್ತೀನಿ, ಒಂದು ಕ್ಷೇತ್ರದ ಅಭಿವೃದ್ಧಿ ಮಾಡಕ್ ಆಗದೇ ಇರೋ ಒಬ್ಬ ಶಾಸಕನ್ನ ಇವತ್ತು BDA ಚೇರ್ಮನ್ ಆಗಿ ಇವತ್ತು ಅಪಾಯಿಂಟ್ ಮಾಡಿದ್ದಾರೆ, BDA ಅಧ್ಯಕ್ಷ ಆಗಿ ಇವತ್ತು ಅಪಾಯಿಂಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಏನಂತ ಕಷ್ಟ ಬಂದಿತ್ತು? ಇವತ್ತು ರಾಜ್ಯದಲ್ಲಿ ನಿಮಗೆ ಯಾವೊಬ್ಬ ಪ್ರಾಮಾಣಿಕ ಶಾಸಕರು ಯಾರು ಇಲ್ವಾ? ನಿಮಗೆ ಅವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿರೋ ಶಾಸಕರು ಯಾರು ಇಲ್ವಾ ನಿಮಗೆ? ಇವರು ಈ ಹ್ಯಾರಿಸ್ ಅವರು ಎಂತ ಭ್ರಷ್ಟರು ಅಂದ್ರೆ, ಇಡೀ ಶಾಂತಿನಗರ ಕ್ಷೇತ್ರದಲ್ಲಿ ಯಾವ ತರ ಈ ರಿಯಲ್ ಎಸ್ಟೇಟ್ ಮಾಫಿಯಾ ತಾಂಡವ ಆಡ್ತಾ ಇದೆ ಅಂತ ಹೇಳಿ ಅವರೇ ಒಂದು ದೊಡ್ಡ ಉದಾಹರಣೆ. ಒಂದು ಕಡೆಗೆ ಅವರ ಮಗನ ಒಂದು ಗೂಂಡಾಗಿರಿ ಬೆಂಗಳೂರಿನಾದ್ಯಂತ ವ್ಯಾಪಕ ಆಗಿದೆ. ನೀವೆಲ್ಲರೂ ನೋಡ್ತಾ ಇದ್ರಿ ಈ ಒಂದು 2018 ಚುನಾವಣೆ ಟೈಮಲ್ಲಿ ಯಾವ ತರ ಒಂದು ಗೂಂಡಾಗಿರಿಯನ್ನ ಮಾಡಿ ಜೈಲಲ್ಲಿ ಬಿದ್ದಿದ್ರು ಅಂತ ಹೇಳಿ, ಅಂತವ್ರನ್ನ ಇವತ್ತು ನೀವು BDA ಅಥವಾ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೇಮಕ ಮಾಡಿದಾಗ ಅವರು ಬೆಂಗಳೂರಿನ ಅಭಿವೃದ್ಧಿ ಮಾಡಲ್ಲ, ಅವರು ತಮ್ಮನ್ನ ತಾವು ಅಭಿವೃದ್ಧಿ ಮಾಡ್ಕೊಂತಾರೆ. ಈಗಾಗಲೇ ಅವರು ಈ ಒಂದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ MG ರೋಡ್ ಆಗಿರಲಿ, ಬ್ರಿಗೇಡ್ ಆಗಿರಲಿ, ಇವೆಲ್ಲ ಒಂದು ಏನ್ ಹೋಟ್ಲ್ಗಳಿರುತ್ತೋ ಅಲ್ಲೆಲ್ಲ ಒಂಥರ ಹಫ್ತಾ ವಸೂಲಿ ಮಾಡೋ ಶಾಸಕ ಅವರು. ಅಂತ ಶಾಸಕರನ್ನ ನೀವು ಬೆಂಗಳೂರು ಅಭಿವೃದ್ಧಿಗೆ ಅಂತ ನೇಮಕ ಮಾಡಿದ್ರೆ ಬೆಂಗಳೂರು ಯಾವ ಸೀಮೆಯಿಂದ ಅಭಿವೃದ್ಧಿ ಆಗುತ್ತೆ? ಒಂದು ಕಡೆಗೆ ನೀವು ರಾಕೇಶ್ ಸಿಂಗ್ ಅವ್ರನ್ನ ನೇಮಕ ಮಾಡಿದಾಗ ಎಲ್ರಿಗೂ ಒಂದು ನಂಬಿಕೆ ಇತ್ತು, ಈ ರಾಜಕಾರಣಿಗಳಂತೂ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಮುಳುಗೋಗಿರ್ತಾರೆ, ಅವರು ಬೆಂಗಳೂರು ಅಭಿವೃದ್ಧಿಗೆ ಯಾವುದೇ ರೀತಿಯಾದ ಕೆಲಸ ಮಾಡಲ್ಲ ಅಂತ ಗೊತ್ತಿತ್ತು. ರಾಕೇಶ್ ಸಿಂಗ್ ಅವ್ರನ್ನ ಮಾಡಿದಾಗ ಒಂದೆಲ್ಲೋ ಒಂದ್ ಕಡೆ ನಂಬಿಕೆ ಇತ್ತು, ಹೌದು ಇವರಾದ್ರೂ ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ BDAನ ಮುನ್ನಡೆಸ್ತಾರೆ ಅಂತ. ಬರೀ ಒಂದು 6-7 ತಿಂಗಳಲ್ಲಿ ಇವತ್ತು ನೀವು NA ಹ್ಯಾರಿಸ್ ಅಂತ ಒಬ್ಬ ಭ್ರಷ್ಟ ಶಾಸಕರನ್ನ ನೀವು ಇವತ್ತು ಅಲ್ಲಿ ನೇಮಕ ಮಾಡೋದ್ರ ಮುಖಾಂತರ ಏನು ಬದಲಾವಣೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿರೋ ಒಂದು LR ಕಾಲನಿ ಆಗಿರ್ಲಿ, ಅದಾವುದೋ ಒಂದು ಮ್ಯಾವರಿಕ್ ಹೋಲ್ಡಿಂಗ್ಸ್ ಜೊತೆಗೆ ಒಂದು ಜನರಿಗೆ ಬಿಲ್ಡಿಂಗ್ ಗಳನ್ನ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಒಂದು ಕೊಳಚೆ ಪ್ರದೇಶ ಏನಿತ್ತು, ಸ್ಲಮ್ ಏನಿತ್ತು, ಅದನ್ನೆಲ್ಲ ನೀವು ಒಕ್ಕಲೆಬ್ಬಿಸಿದ್ರಿ, ಅವರೆಲ್ಲಾರನ್ನು ಅಲ್ಲಿಂದ ತೆಗೆದು ಹಾಕಿದ್ರಿ, ಅವರ ಜೀವನ ಅಲ್ಲಿತ್ತು. ಅಂತ ಜೀವನ ಕಳೆದು ಹೋದ್ರು ಇದುವರೆಗೂ ಅವರಿಗೆ ಮನೆ ಕಟ್ಕೊಡಕ್ ಆಗ್ಲಿಲ್ಲ. ಅಂತ ಎಷ್ಟೊಂದು ಮಂದಿ ಇವತ್ತು ಆ ತರ ಜೀವನ ಮಾಡ್ತಾ ಇದಾರೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಅಂತ ಶಾಸಕರನ್ನ ನೀವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಿರೋದು ಖಂಡನೀಯ. ಏನ್ ನಿಮಗೆ ಅಂತ ಒಂದು ಕಂಡೀಷನ್ಸ್ ಬಿತ್ತಿತ್ತೋ ಗೊತ್ತಿಲ್ಲ, ಆದ್ರೆ ತಕ್ಷಣ ಈ ತರ ಒಂದು ಭ್ರಷ್ಟ ಶಾಸಕರನ್ನ ಮೊದಲು ನೀವು BDA ಅಧ್ಯಕ್ಷರಾಗಿ ತೆಗೆಯೋದಕ್ಕೆ ನೀವು ಮುಂದಾಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.